ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿ ಆಗಿ ಮಾಡಬಹುದಾದಂತ ಇನ್ನೊಂದು ನೈವೇದ್ಯದ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿನಲ್ಲಿರೋ ಧೂಳನ್ನ ತೆಗೆಯಕ್ಕೆ ನಾನು ಈ ರೀತಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿನ ಸೇರಿಸಿ ಇದನ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. 2 ಫ್ರೈ ಆದಮೇಲೆ ಇದನ್ನ ತೆಗೆದು ಒಂದು ಬೌಲಲ್ಲಿ ಎತ್ತಿಟ್ಟಿದ್ದೀನಿ. ಅದೇ ಪ್ಯಾನ್ಗೆ ಈಗ ಕ್ಲೀನ್ ಮಾಡಿರುವಂಥ 1 ಕಪ್ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಅವಲಕ್ಕಿನ ಲೋ ಫ್ಲೇಮಲ್ಲಿ 3-4 ನಿಮಿಷ ಹುರ್ಕೋಬೇಕಾಗತ್ತೆ. ಅವಲಕ್ಕಿನ ಲೋ ಫ್ಲೇಮಲ್ಲಿ ಹುರಿಯೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈ ಫ್ಲೇಮ್ ಇದ್ರೆ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಮೂರರಿಂದ 4 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಹುರಿದ ಮೇಲೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಈಗ ಇದು ರೆಡಿ ಆಗಿದೆ. ಇದನ್ನ 1 ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅವಲಕ್ಕಿನ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1/2 ಕಪ್ ಬೆಲ್ಲನ ಹಾಕಿ ಅದಕ್ಕೆ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಈಗ ಬೆಲ್ಲ ಪೂರ್ತಿ ಕರಗಿದಾಗಿದೆ. ಇದನ್ನ 1 ಪ್ಯಾನ್ಗೆ ಸೋಸ್ಕೋತಾ ಇದ್ದೀನಿ. ಬೆಲ್ಲ ಪಾಕ ಬರೋ ಅವಶ್ಯಕತೆ ಏನಿರಲ್ಲ, ಈ ತರ ಒಂದ್ಸತಿ ಕುದ್ರೆ ಸಾಕಾಗತ್ತೆ. ಇದೀಗ ಒಂದ್ಸತಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಂದು ಸ್ವಲ್ಪ 1 ಕೊಬ್ಬರಿನ ಸೇರಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಅವಲಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಇದನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಸಾಫ್ಟ್ ಆಗೋಕ್ಕೆ 1-2-3 ನಿಮಿಷ ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು 1-2-3 ನಿಮಿಷ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಪೂರ್ತಿ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಹುರಿದಿಟ್ಟಿರುವಂಥ ದ್ರಾಕ್ಷಿ ಗೋಡಂಬಿನ ಸೇರಿಸಿ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಸೇರಿಸಿ ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ಇದೊಂದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗಿದ್ದಾಗ ಇದು ಉಂಡೆ ಕಟ್ಟಕ್ಕೆ ರೆಡಿ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.